ಮಹಾರಾಷ್ಟ್ರದ ಕೊರೋನಾ ಆಸ್ಪತ್ರೆಯಲ್ಲಿ ಮತ್ತೊಂದು ದುರಂತ ನಡೆದಿದೆ. ಮೊನ್ನೆನೂ ಕೂಡ ಅಷ್ಟೇ, ಅದೇ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ನಡೆದಿತ್ತು ಒಂದು ದುರಂತ. ಅಲ್ಲಿ ಆಕ್ಸಿಜನ್ ಸೋರಿಕೆಯಿಂದಾಗಿ ಸುಮಾರು 22 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ದುರಂತ ನಡೆದಿದೆ ಮಹಾರಾಷ್ಟ್ರದಲ್ಲಿ. ಪಾಲ್ಗಡ್ ಜಿಲ್ಲೆಯ ವಸೈ ಕೋವಿಡ್ ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಆಕಸ್ಮಿಕದಿಂದ 13 ಜನ ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ದಿನೇ ದಿನೇ ಮಿತಿ ಮೀರಿ ಬರ್ತಾ ಇದೆ ಕೊರೋನಾ ಅಂಕಿ ಸಂಖ್ಯೆ ಮಹಾರಾಷ್ಟ್ರದಲ್ಲಿ. ಅದರ ಜೊತೆಗೆ 500 ಕ್ಕೂ ಹೆಚ್ಚು ಜನ ಪ್ರತಿದಿನ ಸಾವನ್ನಪ್ಪತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಈ ರೀತಿಯಾದಂತ ಅವಘಡಗಳು ಕೂಡ ಒಂದು ದೊಡ್ಡ ಮಟ್ಟದ ಟೆನ್ಷನ್ ಅನ್ನು ಆತಂಕವನ್ನ ತಂದಿಟ್ಟಿದೆ ಅಲ್ಲಿನ ಸರ್ಕಾರಕ್ಕೆ. ಬೆಂಕಿಯಿಂದ ಐಸಿಯು ನಲ್ಲಿದ್ದಂತ 13 ರೋಗಿಗಳು ಸಾವನ್ನಪ್ಪಿದ್ದಾರೆ. ಉಳಿದ ರೋಗಿಗಳನ್ನ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಮೊನ್ನೆಯಷ್ಟೇ ನಾಸಿಕ್ನಲ್ಲಿ ಆಮ್ಲಜನಕ ಲೀಕ್ನಿಂದಾಗಿ 22 ಜನ ಸಾವನ್ನಪ್ಪಿದ್ರು. ಆ ದುರಂತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ಸಂಭವಿಸಿದೆ ಮಹಾರಾಷ್ಟ್ರದಲ್ಲಿ, ಅದು ಪಾಲ್ಗಡ್ ಜಿಲ್ಲೆಯಲ್ಲಿ. ವೆಂಟಿಲೇಟರ್ ಕೈಕೊಟ್ಟಿದ್ರಿಂದ ಸಾವಿನ ನರ್ತನ ನಡೆದಿದೆ. ಒಂದೇ ದಿನ ಒಂದೇ ಆಸ್ಪತ್ರೆಯಲ್ಲಿ 25 ಮಂದಿ ಸಾವನ್ನಪ್ಪಿದ್ದಾರೆ. ಇದೆಲ್ಲ ನಡೆದಿದ್ದು ಅಂದ್ರೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. 25 ಜನ ಸಾವನ್ನಪ್ಪಿದ್ದಾರೆ ಒಂದೇ ದಿನ ವೆಂಟಿಲೇಟರ್ ಸಮಸ್ಯೆಯಿಂದ ಅಂದ್ರೆ ಲೆಕ್ಕ ಹಾಕಿ ಇನ್ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿತ್ತು ಅಂತ. ಸದ್ಯ ಆಸ್ಪತ್ರೆಯಲ್ಲಿರುವಂಥದ್ದು 2 ಗಂಟೆಗಾಗುವಷ್ಟು ಆಕ್ಸಿಜನ್ ಮಾತ್ರ. ಸಾವು ಬದುಕಿನೊಂದಿಗೆ ಇನ್ನೂ ಕೂಡ 60 ರೋಗಿಗಳ ಹೋರಾಟ ಮುಂದುವರೆದಿದೆ. ತುರ್ತಾಗಿ ಆಕ್ಸಿಜನ್ ಪೂರೈಸಲಿಕ್ಕೆ ಸರ್ಕಾರಕ್ಕೆ ಆಸ್ಪತ್ರೆ ಮನವಿಯನ್ನು ಮಾಡಿಕೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಇಷ್ಟೊತ್ತಿಗೆ ಸ್ಪಂದಿಸಿರ್ತಾರೆ ಅಂತ ಅನ್ಕೊಂಡಿದ್ವಿ. ನೋಡ್ಬೇಕು, ವಿಮಾನದ ಮೂಲಕ ತುರ್ತಾಗಿ ಆಕ್ಸಿಜನ್ ತರಿಸಿಕೊಡಿ ಅಂತ ಆಸ್ಪತ್ರೆಯ ಆಡಳಿತ ಮಂಡಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ. ಅಲ್ಲಿ ಇನ್ನ 2 ಗಂಟೆಗಾಗುವಷ್ಟು ಮಾತ್ರ ಅಂತೆ ಆಕ್ಸಿಜನ್ ಇರುವಂತದ್ದು. ಸೊ ಎಷ್ಟರ ಮಟ್ಟಿಗೆ ಬೇಗ ಸ್ಪಂದಿಸ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಅಲ್ಲಿ 25 ಜನ ಸಾವನ್ನಪ್ಪಿದ್ದಾರೆ ವೆಂಟಿಲೇಟರ್ ಸಮಸ್ಯೆಯಿಂದ. ಆಕ್ಸಿಜನ್ ಕೊರತೆ ಅಲ್ಲಿ ಇರುವಂಥದ್ದು. ಇನ್ನು 2 ಗಂಟೆಗಾಗುವಷ್ಟೇ ಆಕ್ಸಿಜನ್ ಇದೆ ಅಂತ ಆಸ್ಪತ್ರೆ ಹೇಳ್ತಾ ಇರುವಂಥದ್ದು. ಮುಂಚೆನೆ ಯಾಕೆ ರೆಡಿ ಮಾಡಿಕೊಡ್ಲಿಲ್ಲ ಇವರು, ಯಾಕೆ ರೆಡಿ ಮಾಡಿಕೊಡ್ಲಿಲ್ಲ, ಮುಂಚೆನೆ ಯಾಕೆ ಸರ್ಕಾರವನ್ನು ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗುವಂಥದ್ದು. ಯಾಕೆಂದರೆ ಇಲ್ಲಿ ಪ್ರತಿಯೊಂದು ಸರ್ಕಾರನೂ ಕೂಡ ಅಷ್ಟೇ, ಈಗ ಈ ರೀತಿಯಾದಂಥ ಸಮಸ್ಯೆಗಳು ಪ್ರತಿಯೊಂದು ಕಡೆಯೂ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಬೇಗ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಆಸ್ಪತ್ರೆಯವರು ಯಾಕೆ ತಡ ಮಾಡಿ ಈಗ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಗೊತ್ತಿಲ್ಲ. ಇವ್ರ ಕೈಲಿ ಆಗೋದಿಲ್ಲ ಅಂದರೆ ಐಸಿಯುನಿಗೆ ಅಡ್ಮಿಟ್ ಮಾಡ್ಕೊಳ್ಳುವಂಥವ್ರನ್ನ ಫಸ್ಟೇ ಬೇರೆ ಕಡೆನಾದರೂ ಶಿಫ್ಟ್ ಮಾಡುವಂತೆ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕೆ ಆ ಕೆಲಸವನ್ನು ಕೂಡ ಇವ್ರು ಮಾಡಿಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುವಂಥದ್ದು. ನೋಡಬೇಕು ಈಗ ಸರ್ಕಾರ ಎಷ್ಟು ತ್ವರಿತವಾಗಿ ಅಲ್ಲಿಗೆ ಆಕ್ಸಿಜನ್ ಪೂರೈಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು. ನಮ್ಮ ಮಹಾರಾಷ್ಟ್ರದ ನಾಸಿಕ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಸಂಭವಿಸಿತ್ತು. ನಿಮ್ಗೆಲ್ರಿಗೂ ಕೂಡ ಹೇಳ್ತಾ ಇದ್ವಿ ಈಗಷ್ಟೇ, 22 ಜನ ಸಾವನ್ನಪ್ಪಿದ್ರು. ಆಕ್ಸಿಜನ್ ಟ್ಯಾಂಕ್ ಲೀಕ್ ಆದ CCTV ದೃಶ್ಯ ಈಗ ಬಹಿರಂಗವಾಗಿದೆ. ಆಕ್ಸಿಜನ್ ಕೊರತೆಯಿಂದಾಗಿ 24 ಕೋವಿಡ್ ರೋಗಿಗಳು ಸಾವನ್ನಪ್ಪಿದ್ರು. ನಾಸಿಕ್ನಲ್ಲಿ ಸಂಭವಿಸಿದ್ದಂಥ ಒಂದು ಘೋರ ದುರಂತ ಇದು. 24 ಜನ ಕೋವಿಡ್ ರೋಗಿಗಳು ಆಕ್ಸಿಜನ್ ಕೊರತೆಯಿಂದಾಗಿ ಸಾವನ್ನಪ್ಪಿದ್ರು. ಯಾಕೆಂದರೆ ದಿಢೀರಂತ ಅಲ್ಲಿ ಆಕ್ಸಿಜನ್ ಲೀಕ್ ಆದಂಥ ಹಿನ್ನೆಲೆಯಲ್ಲಿ ಈ ಒಂದು ದೊಡ್ಡ ದುರಂತ ಸಂಭವಿಸಿತ್ತು. ಅದರ ಒಂದು CCTV ವಿಜುವಲ್ಸ್ಗಳು ಈಗ ಲಭ್ಯವಾಗಿದ್ದಾವೆ. ಯಾವ ರೀತಿಯಾಗಿ ಲೀಕ್ ಆಯಿತು, ಏನು ಕಾರಣ ಆಗಿರ್ಬೋದು ಅನ್ನೋದ್ರ ಬಗ್ಗೆ CCTV ಇತ್ತು, ಅದೀಗ ಬಹಿರಂಗವಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆ ಲೀಕ್ ಆದಂತ ಸಂದರ್ಭದ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀರಾ? ಎಸ್ ನೋಡಿ, ಈಗ ಅದು ಬಂತು. ಅಲ್ಲಿ ಲೀಕ್ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಗಮನಿಸ್ತಾ ಇದ್ರು. ಮೋಸ್ಟ್ ಪ್ರಾಬಬ್ಲಿ ಲೋಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಲೀಕೇಜ್ ಆಗಿರುವಂಥದ್ದು ನಿಮಗೂ ಕೂಡ ತೋರಿಸ್ತಾ ಇದೀವಿ. ಅಲ್ಲೇ ಸ್ಥಳದಲ್ಲೇ ಇದ್ದಾರೆ ಕೆಲವರು. ಅಲ್ಲಿ ಅವರಿಗೆ ಅಂದರೆ ಅದ್ರ ಬಗ್ಗೆ ಅರಿವೇ ಇತ್ತೋ ಇರಲಿಲ್ವೋ ಅದು ಗೊತ್ತಿಲ್ಲ. ಯಾಕೆಂದರೆ ಲೀಕ್ ಆಗುವಂಥ ಸಂದರ್ಭ ಎದುರಾಗಿದೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇವರು ಯಾವುದಕ್ಕೂ ಕೂಡ ರೆಡಿನೇ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಸೊ ನಿಮಗೆ ತೋರಿಸ್ತಾ ಇದೆ ಒಂದು ಎಡಭಾಗದ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರುವಂಥದ್ದು ಆ ಲೀಕ್ ಆಗುವಂಥ ಸಂದರ್ಭದ ದೃಶ್ಯಾವಳಿ ನಾವು ತೋರಿಸ್ತಾ ಇರುವಂಥದ್ದು. ಲೀಕ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಆ CCTV ವಿಜುವಲ್ಸ್ ಈಗ ಸಿಕ್ಕಿದ್ದಾವೆ.
ಲೋಡ್ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ ಅಲ್ಲಿ ಪೈಪ್ ಅನ್ನು ಕೂಡ ಕನೆಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಿಡೀರ್ ಅಂತ ಅಲ್ಲಿ ಲೀಕೇಜ್ ಸಂಭವಿಸಿದೆ ಆ ಲೀಕೇಜ್ ಆದ್ಮೇಲೆ ಹೇಗಿತ್ತು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಬಲಭಾಗದಲ್ಲಿ ಇತ್ತು ಆ ದೃಶ್ಯಾವಳಿ ಎಸ್ ನೋಡಿ ಈಗ ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಾ ನೀವು ಕೂಡ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.